ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿ ವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಜನ್ರಲಾಗಿ ನಾವು ಚಟ್ನಿ ಅಂತಂದರೆ ಕಡಲೆಕಾಯಿ ಬೀಜದಲ್ಲಿ ಮಾಡ್ತೀವಿ, ಹುರುಗಡ್ಲೆನಲ್ಲಿ ಮಾಡ್ತೀವಿ, ಹಾಗೆ ಕಾಯ್ತುರಿನಲ್ಲಿ ಮಾಡೋದು ವಾಡಿಕೆ. ಇವತ್ತಿನ ವಿಡಿಯೋದಲ್ಲಿ ನಾವು ಮಿಕ್ಸ್ ಚಟ್ನಿನ ಯಾವ ರೀತಿ ಬಹಳ ಸೊಗಸಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಹೌದು, ಕಡಲೆಕಾಯಿ ಬೀಜ, ಹುರುಗಡ್ಲೆ, ತೆಂಗಿನಕಾಯಿ ತುರಿ ಎಲ್ಲದರ ಮಿಶ್ರಣ ಮಾಡಿ ಮಾಡ್ತಾ ಇರ್ತಕ್ಕಂಥ ಚಟ್ನಿ ಇದು. ಹಾಗಿರೋ ಬನ್ನಿ, ಚಟ್ನಿನ ತಯಾರು ಮಾಡೋದಕ್ಕೆ ಶುರು ಮಾಡೋಣ. ಮಿಕ್ಸ್ಡ್ ಚಟ್ನಿ ಅಥವಾ ಮಿಶ್ರಣ ಭರಿತವಾದಂಥ ಚಟ್ನಿ ಮಾಡೋದಕ್ಕೋಸ್ಕರ ಈಗಿಲ್ಲೊಂದು ಬಾಂಡ್ಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗಿಲ್ಲಿ ಬಿಸಿಯಾದಂಥ ಬಾಂಡ್ಲಿಗೆ ಅರ್ಧ ಕಪ್ ಅಳತೆಯ ಕಡಲೆಕಾಯಿ ಬೀಜನ ಹಾಕ್ಕೊಂಡು ಸರಿಸುಮಾರು 5-6 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕಡಲೆಕಾಯಿ ಬೀಜನ ಹೈ ಫ್ಲೇಮಲ್ಲಿ ಹುರಿಯೋದಕ್ಕೆ ಹೋಗ್ಬಿಡಿ, ಲೋ ಅಥವಾ ಮೀಡಿಯಂ ಫ್ಲೇಮಲ್ಲೇ ಹುರ್ಕೋಬೇಕು. ಕಡಲೆಕಾಯಿ ಬೀಜ ಚೆನ್ನಾಗಿ ಹುರಿದಾದ ನಂತರ ಒಳ್ಳೆ ಕ್ರಿಸ್ಪಿ ಆಗಬೇಕು, ಅಲ್ಲೋರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗಿಲ್ಲಿ ನೋಡ್ತಾ ಇರ್ಬೋದು, ಸರಿಸುಮಾರು 5-6 ನಿಮಿಷ ಚೆನ್ನಾಗಿ ಹುರಿದಾದ ನಂತರ ಕಡಲೆಕಾಯಿ ಬೀಜ ಈ ಮಟ್ಟಕ್ಕೆ ಹುರಿದು ಕ್ರಿಸ್ಪಿ ಆಗಿದೆ. ಈಗ ಹುರಿದಂಥ ಈ ಕಡಲೆಕಾಯಿ ಬೀಜನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ನಾವಿಲ್ಲಿ ಕಡಲೆಕಾಯಿ ಬೀಜನ ಹುರಿದಾದ ನಂತರ ಒಟ್ಟಿನ ಜೊತೆನೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀವಿ. ನೀವು ಬೇಕಿದ್ರೆ ಮೇಲಿರ್ತಕ್ಕಂಥ ಒಟ್ಟನ್ನು ತೆಗೆದು ಬರೀ ಕಡಲೆಕಾಯಿ ಬೀಜನೂ ಸಹ ಹಾಕ್ಕೋಬೋದು. ಈಗ ಬಿಸಿಯಾಗಿರ್ತಕ್ಕಂಥ ಬಾಂಡ್ಲಿಗೆನೆ 4 ಹಸಿಮೆಣಸಿನಕಾಯಿನ ಈ ರೀತಿ ಮಧ್ಯಕ್ಕೆ ಮುರಿದು ಹಾಕ್ತಾ ಇರ್ತಕ್ಕಂಥದ್ದು, ಹಾಗೆ 4 ಒಣಮೆಣಸಿನಕಾಯಿ ಜೊತೆಗೆ 4 ಬ್ಯಾಡಗಿ ಮೆಣಸಿನಕಾಯಿನೂ ಸಹ ಹಾಕಿ, ಇನ್ನು ಹುಳಿಗೋಸ್ಕರ ಸ್ವಲ್ಪನೇ ಸ್ವಲ್ಪ ಹುಣಸೆಹಣ್ಣನ್ನು ಸಹ ಈ ಒಂದು ಸಮಯದಲ್ಲಿ ಬಳಸ್ತಾ ಇದ್ದೀವಿ. ಹಾಗೆ 8-10 ಎಸಳು ಬೆಳ್ಳುಳ್ಳಿ, ಇನ್ನು 1/4 ಇಂಚಷ್ಟು ನೀಟಾಗಿ ಸಿಪ್ಪೆ ತೆಗೆದಂಥ ಹಸಿ ಶುಂಠಿನೂ ಸಹ ಹಾಕಿ, ಇವೆಲ್ಲ ಪದಾರ್ಥಗಳ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ, ಮತ್ತು ಈ ಚಟ್ನಿಯ ರುಚಿನ ಮತ್ತಷ್ಟು ಹೆಚ್ಚು ಮಾಡೋದಕ್ಕೋಸ್ಕರ ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ಹಾಕಿ, ಈಗ ಇದನ್ನೆಲ್ಲ ಚೆನ್ನಾಗಿ ಹುರಿಬೇಕು. ಅದರಲ್ಲೂ ಎಣ್ಣೆನ ಹಾಕಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನಾವು ಈ ಚಟ್ನಿ ಮಾಡೋದಕ್ಕೆ ಬಳಸಿರ್ತಕ್ಕಂಥ ಎಲ್ಲ ಪದಾರ್ಥದಿಂದನೂ ರುಚಿನ ಭಾಳ ಸೊಗಸಾಗಿ ಪಡಿಬೋದು. ಅದೇ ರೀತಿಯಾಗಿ ನಾವು ಈ ಚಟ್ನಿ ಮಾಡೋದಕ್ಕೋಸ್ಕರ ಸಪ್ತಂ ತೈಲ ಅವರ ಮರದ ಗಾಣದಲ್ಲಿ ತಯಾರಾಗಿರ್ತಕ್ಕಂಥ ಕಡಲೆಕಾಯಿ ಎಣ್ಣೆನ ಬಳಸ್ತಾ ಇದ್ದೀವಿ. ಇದರಿಂದ ರುಚಿ ಮತ್ತಷ್ಟು ಹೆಚ್ಚುತ್ತೆ ಅನ್ನೋದರಲ್ಲಿ ಸಂದೇಹನೇ ಬೇಡ. 1 ಟೀಸ್ಪೂನಷ್ಟು ಎಣ್ಣೆನ ಬಳಸಬೇಕಾಗತ್ತೆ ಪದಾರ್ಥನೆಲ್ಲ ಹುರಿಯೋದಕ್ಕೋಸ್ಕರ. ಈಗ ಈ ಪದಾರ್ಥನೆಲ್ಲ ಮೀಡಿಯಂ ಫ್ಲೇಮಲ್ಲಿ 1-2 ನಿಮಿಷಗಳ ಕಾಲ ಹುರ್ಕೊಂಡ್ರೆ ಸಾಕಾಗತ್ತೆ. ಈ ಎಲ್ಲ ಪದಾರ್ಥಗಳನ್ನೂ ಹುರಿಯೋದಕ್ಕೆ ಮುಂಚೆನೇ ಒಳ್ಳೆ ಅರಮ ಬರ್ತಾ ಇದೆ, ಹುರಿದಾದ ನಂತರ ಮತ್ತಷ್ಟು ಅರಮ ಬರುತ್ತೆ, ಚಟ್ನಿ ತಯಾರು ಮಾಡಿದ ನಂತರ ಇನ್ನಷ್ಟು ಅರಮ ಬರುತ್ತೆ, ಅಷ್ಟು ಸೊಗಸಾದಂಥ ಚಟ್ನಿ. ನೀವು ನಾರ್ಮಲಾಗಿ ಪಾಕೆಟ್ ಎಣ್ಣೆನ ಉಪಯೋಗಿಸಿದಾಗ ಬರ್ತಕ್ಕಂಥ ಅರೋಮ ಮತ್ತು ರುಚಿಗೂ ಈ ಒಂದು ಮರದ ಗಾಣದಲ್ಲಿ ತಯಾರು ಮಾಡಿದಂಥ ಎಣ್ಣೆನ ಬಳಸಿ ಅಡುಗೆ ಮಾಡೋದ್ರಿಂದ ಬರ್ತಕ್ಕಂಥ ರುಚಿಗೂ ಅರಮಕ್ಕೂ ಬಹಳ ಅಂದರೆ ಬಹಳ ವ್ಯತ್ಯಾಸ ಇರುತ್ತೆ. ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು, 1-2 ನಿಮಿಷಗಳ ಕಾಲ ನೀಟಾಗಿ ಈ ಪದಾರ್ಥನೆಲ್ಲ ಹುರಿದಾಯಿತು. ಈಗ ಹುರಿದಂಥ ಈ ಪದಾರ್ಥನೂ ಸಹ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಹುರಿದಂಥ ಎಲ್ಲ ಪದಾರ್ಥನೂ ಮಿಕ್ಸಿ ಜಾರ್ಗೆ ಸೇರಿಸಾದ ನಂತರ ಈಗ 1/2 ಕಪ್ ಅಳತೆಯ ತುರಿದಂಥ ತಾಜಾ ತೆಂಗಿನಕಾಯಿ ತುರಿನೂ ಹಾಕಿ, ಜೊತೆಗೆ 1/2 ಕಪ್ ಅಳತೆಯ ಹುರುಗಡ್ಲೆನ ಹಾಕಿ, ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಈ ಚಟ್ನಿ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬೇಕಾಗತ್ತೆ. ಮೊದಲಿಗೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಬೇಕಿದ್ರೆ ನೀರು ಏರುಪೇರಾದರೆ ಏನೂ ತೊಂದರೆ ಇಲ್ಲ. ತದನಂತರ ನೋಡಿಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕಾಗತ್ತೆ. ಚಟ್ನಿನ ನಾವು ಬೇಕಿದ್ರೆ ಗಟ್ಟಿಯಾಗಿ ರುಬ್ಕೊಂಡು ತದನಂತರ ತೆಳ್ಳಗೆ ಮಾಡ್ಕೋಬೋದು. ಮೊದಲೇ ತೆಳ್ಳಗೆ ಮಾಡ್ಕೊಂಡ್ಬಿಟ್ರೆ ಖಂಡಿತ ಆಮೇಲೆ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈಗ ಇದನ್ನು ನುಣ್ಣಿಗೆ ರುಬ್ಕೊಳ್ತೀವಿ. ಸಂಪೂರ್ಣವಾಗಿ ನುಣ್ಣಿಗೆ ರುಬ್ಬಾದ ನಂತರ ತಾವಿಲ್ಲಿ ನೋಡ್ತಾ ಇದ್ರಲ್ಲ ಎಷ್ಟು ಸೊಗಸಾಗಿ ಚಟ್ನಿ ಸಿದ್ಧವಾಗಿದೆ ಅಂತ. ನೀವು ಸಹ ರುಬ್ಬೇಕಾದರೆ ಈ ಒಂದು ಅದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ. ಇದು ತೀರಾ ತೆಳ್ಳಗೂ ಇಲ್ಲ, ತೀರಾ ಗಟ್ಟಿಯಾಗೂ ಇಲ್ಲ. ನೀವು ಬೇಕಿದ್ರೆ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಮತ್ತಷ್ಟು ತೆಳು ಮಾಡ್ಕೋಬೋದು. ಇನ್ನು ಚಟ್ನಿ ಇಷ್ಟು ಚೆನ್ನಾಗಿದೆಯಲ್ಲ, ಇನ್ನು ಇದಕ್ಕೆ ಒಗ್ಗರಣೆ ಕೊಟ್ಟರೆ ಮತ್ತಷ್ಟು ಚೆನ್ನಾಗಿರುತ್ತಲ್ವಾ. ಬನ್ನಿ ಸಿಂಪಲಾಗಿ ಒಂದು ಒಗ್ಗರಣೆ ಕೊಡೋಣ. ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಂಡಿದ್ದೀವಿ. ಕಡಾಯಿಗೀಗ ಒಗ್ಗರಣೆ ಮಾಡೋದಕ್ಕೋಸ್ಕರ ಸ್ವಲ್ಪನೇ ಸ್ವಲ್ಪ ಎಣ್ಣೆನ ಹಾಕೋಬೇಕಾಗತ್ತೆ. ನಾವಿಲ್ಲಿ ಒಗ್ಗರಣೆಗೂ ಸಹ ಸಪ್ತಂ ತೈಲ ಅವರ ಮರದ ಗಾಣದ ಕಡಲೆಕಾಯಿ ಎಣ್ಣೆನೇ ಬಳಸ್ತಾ ಇರ್ತಕ್ಕಂಥದ್ದು. ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ. ಹಾಗೆ ಚಿಟಿಕೆಯಷ್ಟು ಇಂಗು, ಜೊತೆಗೆ 1 ಟೀಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಸಹ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡು, ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು
ಹಾಗೆ ಎರಡೇ ಎರಡು ಒಣಮೆಣಸಿನಕಾಯಿನ ಹಾಕಿ ಸ್ವಲ್ಪ ಬಿಸಿ ಮಾಡಿ ಸ್ಟವನ್ನು ಆಫ್ ಮಾಡಿಕೊಂಡ್ರೆ ಸಾಕು, ಒಗ್ಗರಣೆ ಸಿದ್ಧವಾಯಿತು. ಈಗ ಸಿದ್ಧವಾದಂಥ ಒಗ್ಗರಣೆಯನ್ನು ಚಟ್ನಿಗೆ ಹಾಕ್ಕೊಳ್ಳೋಣ. ಈ ಚಟ್ನಿ ತಿನ್ಬೇಕಾದ್ರೆ ನಿಮಗೇನಾದ್ರು ಖಾರ ಅನಿಸಿದ್ರೆ ಖಂಡಿತ ಸ್ವಲ್ಪ ನೀರನ್ನು ಬೆರೆಸ್ಕೊಂಡ್ರೆ ನಿಮ್ಗೆ ಇಚ್ಛಾನುಸಾರ ಖಾರನ ಏರುಪೇರು ಮಾಡ್ಕೋಬೋದು. ನಿಜವಾಗ್ಲೂ ಈ ಚಟ್ನಿನ ಟೇಸ್ಟ್ ಮಾಡಿರೋದ್ರಿಂದ ನಿಮಗೆ 100% ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ, ಈ ರೀತಿಯಾದಂಥ ಚಟ್ನಿ ಖಂಡಿತ ನೀವು ಯಾವತ್ತೂ ಮಾಡಿರೋದಕ್ಕೆ ಸಾಧ್ಯವೇ ಇಲ್ಲ. ಒಮ್ಮೆ ಮಾಡಿ ನೋಡಿ, ಎಲ್ಲರೂ ಬಾಯಿ ಚಪ್ಪರಿಸಿ ತಿಂತಾರೆ, ಪದೇ ಪದೇ ಕೇಳ್ತಾರೆ ಚಟ್ನಿನ ಯಾವ ರೀತಿ ಮಾಡಿದೆ ಅಂತ. ಅದಂತೂ ಗ್ಯಾರಂಟಿ ಕೊಡ್ತೀನಿ ನಾನು. ನಾನು ಮೊದಲೇ ಹೇಳಿದಾಗೆ ಚಟ್ನಿ ತಿಂತಕ್ಕಂಥವ್ರು ಕನ್ಫ್ಯೂಸ್ ಆಗಿಬಿಡ್ತಾರೆ, ಇದು ಕಡಲೆಕಾಯಿ ಚಟ್ನಿನ, ಹೊರಗಡ್ಲೆ ಚಟ್ನಿನ, ಕಾಯಿ ಚಟ್ನಿನ ಅಂತ. ನಾವು ಕೆಲವೊಮ್ಮೆ ಚಟ್ನಿ ಮಾಡಬೇಕಾದ್ರೆ ಹಸಿಮೆಣಸಿನಕಾಯಿ ಬಳಸಿ ಮಾಡ್ತೀವಿ ಅಥವಾ ಒಣಮೆಣಸಿನಕಾಯಿನ ಬಳಸಿ ಮಾಡ್ತೀವಿ. ಇಲ್ಲಿ ಎಲ್ಲ ರೀತಿಯಾದಂಥ ಮಿಶ್ರಣ ಮಾಡಿ ಚಟ್ನಿ ಮಾಡಿರೋದ್ರಿಂದ ಬಹಳ ಅಂದರೆ ಬಹಳ ಸೊಗಸಾಗಿರುತ್ತೆ. ಹಾಗಿದ್ರೆ ಇವತ್ತು ನಾ ಮಾಡಿ ತಿಳಿಸಿದಂಥ ಈ ಮಿಕ್ಸ್ಡ್ ಚಟ್ನಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೊತೆಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೊಬ್ರಿಗೂ ಹೆಲ್ಪ್ ಆಗೋ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.